ಅಳಿಯಂದ್ರೆ ಇವಳು ವಿಚಾರ ಬಿಡಿ, ತನಿಷಾ ವಿಚಾರದಲ್ಲಿ ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಅವಳೇನಾದರೂ ಸೂಕ್ಷ್ಮವಾಗಿ ಏನಾದರೂ ಹೇಳಿದಾಳಾ? ಇಲ್ಲ ಮಾವ, ಅವಳೇನು ಬಾಯಿ ಬಿಡಲಿಲ್ಲ. ಅವಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಇವತ್ತು, ಮತ್ತೆ ಕಸ್ಟಡಿಗೆ ತಗೊಂಡು ಅವಳು ಬಾಯಿ ಬಿಡಿಸ್ಬೇಕು. ಆಗ ನಮ್ಮ ಮಗು ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಅವಳ ಹಿಂದೆ ಇರೋ ದುಷ್ಟಶಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಅವಳ ಹಿಂದೆ ಇದ್ಕೊಂಡು ನನ್ನ ನೆಮ್ಮದಿನ ಕೆಡಿಸ್ತವ್ರು ಯಾರು ಅಂತ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡಲ್ಲ. ಬಿಡಬಾರ್ದು ಅಳಿಯಂದ್ರೆ. ನಿಮ್ಮ ಜೀವನದಲ್ಲಿ ಆಟ ಆಡಿ, ನಿಮ್ಮ ತೇಜೋವಧೆ ಮಾಡಿ, ನಿಮ್ಮನ್ನ ಜೈಲಿಗೆ ಸೇರೋ ಹಾಗೆ ಮಾಡಿ ಇವತ್ತು ನಮ್ಮ ಮಗನ ಎತ್ಕೊಂಡು ಹೋಗಿದ್ದಾಳಲ್ಲ, ಅವಳು ಸುಮ್ಮನೆ ಬಿಡಬಾರ್ದು, ಬಿಡಬಾರ್ದು. ನಿಮ್ಮನ್ನ ಕೊಲೆ ಮಾಡೋದಿಕ್ಕೆ, ನಿಮ್ಮಿಂದ ನಿಮ್ಮ ಮಗನ ದೂರ ಮಾಡೋದಿಕ್ಕೆ ಪ್ರಯತ್ನ ಪಟ್ಟವಳು ಅವಳು. ಅವಳು ನೆಮ್ಮದಿ ಆಗಿರಬಾರ್ದು. ನೀವೇನೇ ತಪ್ಪು ಮಾಡಿಲ್ಲ ಆದ್ರೂ ಇಡೀ ಜಗತ್ತು ನಿಮ್ಮನ್ನ ಅಪರಾಧಿ ಅಂತ ನಂಬಿತ್ತು. ಕೋರ್ಟ್ ವಿಚಾರಣೆಗೆ ಮುಂಚೆನೆ ಜನ ನಿಮ್ಮನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು. ಅದಕ್ಕೆಲ್ಲ ಅವಳೇ ಕಾರಣ. ಯಾವುದೇ ಕಾರಣಕ್ಕೂ ಅವಳನ್ನ ಬಿಡ್ಬೇಡಿ ಅಳಿ. ಅಂದ್ರೆ ಮ್ಯಾಕ್ಸಿಮಮ್ ಶಿಕ್ಷೆ ಆಗ್ಬೇಕು, ಮ್ಯಾಕ್ಸಿಮಮ್ ಶಿಕ್ಷೆ ಆಗ್ಲೇಬೇಕು. ಅವಳು ನಮ್ಮನಲ್ಲೇ ಇದ್ದು ನಮ್ಮ ಆಶ್ರಯದಲ್ಲೇ ಇದ್ಕೊಂಡು ನಮಗೆಲ್ಲ ತೊಂದರೆ ಕೊಡ್ತಾಳೆ ಅಂದ್ರೆ ಅವಳ ಸುಮ್ಮನೆ ಬಿಡಬಾರ್ದು. ಅವಳು ಏನಾದ್ರೂ ನನ್ನ ಎದುರಿಗೆ ಬಂದಿದ್ರೆ ನಾನೇ ಶೂಟ್ ಮಾಡಿ ಸಾಯಿಸ್ಬಿಡ್ತಿದ್ದೆ. ಅವ ಕಾನೂನ ಕೈಗೆ ತೊಳೋದ್ ಬೇಡ, ಕಾನೂನೇ ಶಿಕ್ಷೆ ಕೊಡುತ್ತೆ. ಹಲೋ ಸರ್, ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಏನಾಯ್ತು? ತನಿಷನ ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಸರ್. ಯಾರೋ ನಮಗೆ ಏಮರ್ಸಿ ಹೊಗೆ ಬಾಂಬ್ ಹಾಕಿ ತನಿಷನ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ ಸರ್. ವಾಟ್? ಹೌದು ಸರ್, ಅವಳು ಎಸ್ಕೇಪ್ ಆಗಿದ್ದಾಳೆ. ಸುತ್ತಮುತ್ತ ಇರೋ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಚೆಕ್ ಮಾಡಕ್ಕೆ ಹೇಳಿದ್ದೀನಿ ಸರ್. ಏನಾಯ್ತು ರಾಜೀವ? ತನಿಷಾ ಎಸ್ಕೇಪ್ ಆಗಿದ್ದಾಳಂತೆ ಸ್ನೇಹ. ಅವಳನ್ನ ಕೋರ್ಟಿಗೆ ಕರ್ಕೊಂಡು ಹೋಗೋವಾಗ ನಮ್ಮ ಗಾಡಿನ ಚೇಸ್ ಮಾಡ್ಕೊಂಡ್ಬಂದು ಅವಳನ್ನ ಎಸ್ಕೇಪ್ ಮಾಡಿಸಿದ್ದಾರೆ. ಇದರಿಂದ ಕನ್ಫರ್ಮ್ ಆಗಿ ಹೇಳ್ತೀನಿ, ಅವಳ ಹಿಂದೆ ಯಾರೋ ಸಪೋರ್ಟ್ ಇದ್ದಾರೆ. ಮಾವ ಸ್ನೇಹ ಹಂಗವ್ರೆ, ದಯವಿಟ್ಟು ಯಾರು ಆಚೆ ಹೋಗ್ಬಿಡಿ. ಯಾರು ಬಾಗಿಲು ಬಡಿದ್ರೆ ಯಾರು ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬಾಗಿಲು ತೆಗೀರಿ. ಮನೆ ಮುಂದೆ ಇಬ್ಬರು ಪೊಲೀಸನ್ನ ಸೇಫ್ಟಿಗೆ ಹಾಕಿರ್ತೀನಿ. ಹುಷಾರು. ಎಲ್ಲ ಸರಿಯಾಗಿ ಇತ್ತಲ್ಲ ಶ್ರೀನಿವಾಸ್, ಇದೆಲ್ಲ ಆಗಕ್ಕೆ ಹೇಗೆ ಸಾಧ್ಯ ಸರ್? ಎಲ್ಲ ಸರಿಯಾಗಿ ಇತ್ತು ಸರ್. ನನಗನ್ಸುತ್ತೆ ಅವಳಿಂದ ದೊಡ್ಡ ನೆಟ್ವರ್ಕ್ ಇದೆ ಅಂತ. ನಾವು ಕೋರ್ಟ್ಗೆ ಹೋಗೋ ದಾರಿ ಆಲ್ರೆಡಿ ಅವಳು ಗೊತ್ತಿತ್ತು ಅನ್ಸುತ್ತೆ ಸರ್. ಸೇಮ್ ಅಟೆಂಪ್ಟ್, ಅವಳು ನರಸಿಂಹನ್ನ ಕೋರ್ಟ್ಗೆ ಕರ್ಕೊಂಡು ಹೋಗೋವಾಗ್ಲೂ ಇದೇ ಥರ ಅಟೆಂಪ್ಟ್ ಆಗಿತ್ತು. ಅಕ್ಕಪಕ್ಕ ಇರೋ ಎಲ್ಲ ಸ್ಟೇಷನ್ಗೂ ಮೆಸೇಜ್ ಪಾಸ್ ಮಾಡಿದ್ದೀರಾ? ಹ್ಞೂ ಸರ್. ಆ ಜಾಗದಿಂದ ಯಾವುದಾದ್ರು ಫೋನ್ ಸಿಗ್ನಲ್ ಪಾಸ್ ಆಯ್ತಾ ಚೆಕ್ ಮಾಡಬೇಕಾಯ್ತು. ಇನ್ಫಾರ್ಮ್ ಮಾಡಿದ್ದೀನಿ ಸರ್, ಆದರೆ ಯಾವುದೇ ರೀತಿ ಡೀಟೇಲ್ಸ್ ಸಿಕ್ಕಿಲ್ಲ ಸರ್. ಜಿ ಪಿ ಎಸ್ ಫಿಕ್ಸ್ ಮಾಡಕ್ಕೆ ಹೇಳಿದ್ನಲ್ಲ, ಅದನ್ನ ಯಾಕೆ ಮಾಡಲಿಲ್ಲ? ಅದೊಂದು ಕೆಲಸ ಮಾಡಿದ್ರೆ ಇಷ್ಟದವಳ ಲೊಕೇಶನ್ನ ಟ್ರ್ಯಾಕ್ ಮಾಡ್ಬೋದಾಯ್ತು. ಎಲ್ಲನೂ ಮಾಡಿದ್ವಿ ಸರ್. ಅವಳು ಡಿಜಿಟಲ್ ವಾಚ್ಗೆ ನಾವು ಜಿ ಪಿ ಎಸ್ ಫಿಕ್ಸ್ ಮಾಡಿಕೊಟ್ಟಿದ್ವಿ ಸರ್. ಆ ವಾಚ್ನ ಬಿಸಾಡಿ ಹೋಗಿದ್ದಾಳೆ ಸರ್. ಆ ವಾಚ್ ಇಲ್ಲಿದೆ ನೋಡಿ ಸರ್. ಅವಳನ್ನ ಎಸ್ಕೇಪ್ ಮಾಡ್ಸಕ್ಕೆ ಬಂದವಳು ತುಂಬ ಇಂಟೆಲಿಜೆಂಟ್ ಕ್ರಿಮಿನಲ್ ಅನ್ಸುತ್ತೆ. ಸರಿ ಹೋಗೋಣ ಬಾ. ಯಾರು ವಾಚ್ ಇದು? ನಂದೇ ವಾಚ್ ಅಕ್ಕ. ಯಾಕೆ? ಏಯ್, ಮೊದಲು ಇದನ್ನ ತೆಗೆದು ಬಿಸಾಕು. ಯಾಕಕ್ಕ? ಯು ಫೂಲ್, ಇದು ಡಿಜಿಟಲ್ ವಾಚ್. ಇದ್ರ ಮೂಲಕ ನೀನ್ ಎಲ್ಲಿದ್ಯಾ ಅನ್ನೋದನ್ನ ಟ್ರೇಸ್ ಮಾಡಬಹುದು. ಅಲ್ಲ, ಬಟ್ ಇದು ನನ್ ವಾಚ್ ಅಕ್ಕ. ಅರೆಸ್ಟ್ ಮಾಡ್ಬೇಕಾದ್ರೆ ಬಿಚ್ಚಿಟ್ಟು ಕೋರ್ಟ್ಗೆ ಹೋಗ್ಬೇಕಾದ್ರೆ ಮತ್ತೆ ಕಟ್ಕೊಳಕ್ ಕೊಟ್ಟಿರ್ತಾನೆ. ಅದೇ ಪೊಲೀಸ್ ಪ್ಲಾನ್. ಅಕಸ್ಮಾತ್ ನೀನ್ ಏನಾದ್ರೂ ತಪ್ಪಿಸ್ಕೊಂಡ್ಬಿಟ್ರೆ ಟ್ರೇಸ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಇದನ್ನ ನಿನ್ ಕಟ್ಕೊಳಕ್ ಕೊಟ್ಟಿದ್ದಾರೆ. ಬೇಗ ಇದನ್ನ ಬಿಚ್ಚಬಿಸಾಕು. ಬೇರೆ ಏನಾದ್ರೂ ಕೊಟ್ಟಿದ್ರ? ಇಲ್ಲ ಅಕ್ಕ. ಸರಿ ಸರಿ, ಜಸ್ಟ್ ರಿಮೂವ್ ದಿಸ್. ಇಲ್ಲಿವರೆಗೂ ನಾನು ತಲೆ ಮರೆಸ್ಕೊಂಡು ಬದುಕಿದ್ದೀನಿ, ಭಯ ಪಟ್ಕೊಂಡು ಬದುಕಿದ್ದೀನಿ.
ಏನು ಇಲ್ದಂಗ ಬದುಕಿದೀನಿ, ಕಾಡಿ ಬೇಡಿ ಬದುಕಿದೀನಿ. ಆದ್ರೆ ಈಗ ನಾನು ಬಂದಿದ್ದೀನಿ, ಶತ್ರು ಸಂಹಾರ ಮಾಡ್ತೀನಿ. ಅದಾದ್ಮೇಲೆ ನಾವು ಬದುಕಬೇಕಲ್ಲ. ಬದುಕಬೇಕು ಅಂತಂದ್ರೆ ಪವರ್ ಬೇಕು. ಪವರ್ ಬೇಕು ಅಂದ್ರೆ ದುಡ್ಡು ಬೇಕು. ಈಗ ಆ ದುಡ್ಡು ಎಲ್ಲಿಂದ ಸಿಗುತ್ತೆ? ಎಲ್ಲಿಂದನು ತರೋದ್ ಬೇಕಾಗಿಲ್ಲ, ಇರೋ ದುಡ್ಡನ್ನ ಬಳಸ್ಕೊಂಡ್ರೆ ಸಾಕು. ನಮ್ಮ ಅಣ್ಣ ನರಸಿಂಹ ತುಂಬಾ ಚೆನ್ನಾಗಿ ದುಡ್ದಿದ್ದಾನೆ, ಅದನ್ನ ನಮಗೋಸ್ಕರ ಕೂಡಿಟ್ಟಿದ್ದಾನೆ. ಅದನ್ನ ಹೇಗ್ ತಗೋಬೇಕು ಅನ್ನೋದ್ರ ಸೂಚನೆನೂ ಕೊಟ್ಟಿದ್ದಾನೆ. ಏನಕ್ಕ ಹೇಳ್ತಾ ಇದೀಯ ನೀನು? ಹೌದು, ನನ್ನ ಉದ್ದೇಶನೂ ಅದೇ ಆಗಿತ್ತು. ಎಲ್ರ ಕತೆನೂ ಮುಗಿಸಿ ಯಾರಿಗೂ ಕಾಣ್ದಿರೋ ಹಾಗೆ ಎಲ್ಲಾದ್ರೂ ದೂರ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ರಾಜೀವನಿಂದ ಕೊನೆ ಮೂಮೆಂಟ್ ಅಲ್ಲಿ ಅಣ್ಣ ಎನ್ಕೌಂಟರ್ ಆಗ್ಬಿಟ್ಟ. ಸೊ ಆ ದುಡ್ಡನ್ನ ಇವಾಗ ನಾವು ಕಲೆಕ್ಟ್ ಮಾಡ್ಕೋಬೇಕು. ನನ್ಗೇನು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ ರಾಜೀವ್, ಖಂಡಿತ ನಿಮ್ಗೆಲ್ಲ ಮೋಸ ಮಾಡೋ ಉದ್ದೇಶ ನನಗಿಲ್ಲ. ಪ್ಲೀಸ್ ನನ್ನನ್ನ ನಂಬು, ಬೇಕಂದ್ರೆ ಸ್ನೇಹನೇ ಕೇಳು. 24 ಗಂಟೆ ಅವನ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀಯ. ಆದ್ರೆ ಆ ರಾಜೀವ ನಿನ್ ಪಕ್ಕದಲ್ಲಿ ಇದ್ದಾಗ್ಲೂ ಆ ಮಂಗಳ್ ಗೌರಿ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾನೆ, ನಿನ್ ಬಗ್ಗೆ ಅಲ್ಲ. ಅವನ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರ್ಬೋದು, ಆದ್ರೆ ಅವನು ಒಳಗಿರೋದು ಕ್ರಿಮಿನಲ್ ವ್ಯಕ್ತಿತ್ವ. ಅವಳ ಅಕಸ್ಮಾತ್ ಕೋರ್ಟ್ಗೆ ಬಂದ್ರೆ ಇದ್ರ ಹಿಂದೆ ಎಲ್ಲ ಅವಳೇ ಇರೋದು ಅಂತ ಪ್ರೂವ್ ಆಗುತ್ತೆ. ಅವಳ ಮುಂದೆ ನಿಂತ್ಕೊಂಡು ಅವಳ ಮುಖ ನೋಡೋಕು ನನಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅವಳ ಮುಖ ನೋಡಿದ್ರೆ ನನಗೆ ನಿನ್ ಕಣ್ಣೀರೇ ಕಾಣುತ್ತೆ. ನಾನು ಓಡಾಡ್ಬೇಕಾದ್ರೆ ಅವಳು ನನ್ನ ಕಣ್ಗೆ ಬೀಳ್ಬಾರ್ದು, ಅಥವಾ ನಾನು ಅವಳ ಕಣ್ಗೆ ಬೀಳ್ಬಾರ್ದು. ಒಟ್ಟಿನಲ್ಲಿ ನಾವೊಬ್ರಿಗೊಬ್ರು ಭೇಟಿನೇ ಆಗ್ಬಾರ್ದು. ಈ ತನಿಷಾ ಬೇರೆ ಯಾರು ಅಲ್ಲ, ನಮ್ಮ ಮಗುನ ನಮ್ಮಿಂದ ದೂರ ಮಾಡಿದ ರಾಕ್ಷಸಿ. ಪೊಲೀಸ್ ಅಪ್ಪನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದವಳು ಅವಳು. ಎಷ್ಟು ನಂಬಿದ್ದೆ ನಾನು ಅವಳನ್ನ. ಅವಳ ಪ್ರತಿಯೊಂದು ಮಾತಲ್ಲೂ ಮೋಸ ಇತ್ತು, ದ್ರೋಹ ಇತ್ತು ಅಂತ ನನಗೆ ಗೊತ್ತಾಗ್ದೆ. ದೇಹದೊಳಗಡೆ ಇನ್ಸರ್ಟ್ ಮಾಡಿದ್ರೆ ಅದ್ರ ಡಿಟೆಕ್ಟ್ ಆಗತ್ತಾ ಸರ್? ಅದೆಲ್ಲ ಕಾಮನ್ ಸರ್. ಇವಾಗ ಅವಳಿಗೆ ಏನಾದ್ರು ಅನುಮಾನ ಬಂದು ಟ್ರಾನ್ಸ್ಮಿಟರ್ ತೆಗಿಸ್ಬಿಟ್ರ? ನೋ ಸರ್, ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಎಷ್ಟೊತ್ತು ವರ್ಕ್ ಆಗತ್ತೆ? 72 hours ಇರುತ್ತೆ ಸರ್. ಸರಿ ಸರಿಪ್ಪ, ಮೊದಲು ಆಕ್ಟಿವ್ ಆಗಿದೆಯಾ ನೋಡು. ಲೊಕೇಶನ್ ಎಲ್ಲಿ ತೋರಿಸ್ತಾ ಇದೆ ಹೇಳು. ಸರ್ ತೋರಿಸ್ತಾ ಇದೆ ನೋಡಿ ಸರ್. ಇಲ್ಲಿ ಅಂದ್ರೆ ಇಲ್ಲಿ ಇಲ್ಲೇ ಸರ್, ಸಿಟಿ ಒಳಗಡೆ. ಅಲ್ಲ, ಲೊಕೇಶನ್ ಎಲ್ಲಿದೆ ಸರ್? ಶ್ರೀರಾಮ್ ಲೇಔಟ್ ತೋರಿಸ್ತಾ ಇದೆ ಸರ್. ಸರ್ ಆವಾಗ್ಲಿಂದ ಒಂದೇ ಕಡೆನೆ ಬ್ಲಿಂಕ್ ಆಗ್ತಿದೆ, ಅಂದ್ರೆ ಅವ್ರು ಮೂವ್ ಆಗ್ತಾ ಇಲ್ಲ ಸರ್. ಮೋಸ್ಟ್ಲಿ ಅವ್ರು ಯಾವ್ದೋ ಒಂದು ಮನೇಲಿ ಇರ್ಬೇಕು ಸರ್. ಸರ್ ಅಂದ್ರೆ ಅವರಲ್ಲಿ ಮನೆ ಮಾಡ್ಕೊಂಡಿರ್ಬೇಕು, ಇಲ್ಲ ಅಂತಂದ್ರೆ ಯಾರೋ ಅವ್ರಿಗೆ ಸಪೋರ್ಟ್ ಮಾಡೋರ ಮನೇಲಿ ಇರ್ಬೇಕು ಸರ್ ಅವರು. ಅವ್ರು ಹೊರಡಕ್ಕೆ ಇನ್ನೂ ಟೈಮ್ ಇದೆ, ಅಷ್ಟ್ರಲ್ಲಿ ನಾವು ರೆಡಿ ಆಗಬೇಕು. ಓಕೆ ಸರ್. ರೂಪೇಶ್, ನೀವು ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀರಿ, ಎಲ್ಲರೂ ಹುಷಾರಾಗಿ ಕೇಳಿಸ್ಕೊಳ್ಳಿ. ನಾವಿಲ್ಲಿ ಮಾಡ್ತಿರೋದನ್ನು ಯಾರಿಗೂ ಹೇಳಕ್ಕೋಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಓಕೆ ಸರ್. ನಾನು ಇದನ್ನು ನನ್ನ ಕರ್ತವ್ಯ ಅಂತ ಮಾಡ್ತಿರೋದು, ಆದರೆ ನನ್ನದೊಂದು ಸ್ವಾರ್ಥನೂ ಇದೆ. ಇದು ನನ್ನ ಸ್ವಾರ್ಥಕ್ಕೆ ಮಾಡ್ತಾ ಇದ್ದೀನಿ. ಈ ಆಪರೇಷನ್ ಆ್ಯಕ್ಚುಲಿ ತನಿಷಾನ ಅರೆಸ್ಟ್ ಮಾಡೋದಕ್ಕಷ್ಟೇ ಅಲ್ಲ, ನನ್ನ ಮಗುನ ಸೇವ್ ಮಾಡಬೇಕು. ನನ್ನ ಮಗು ನನಗೆ ಬೇಕು. ನಾನು ಈ ಕೆಲಸನ ನನ್ನ ಸ್ವಾರ್ಥಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಮುಜುಗರ ಆಗುತ್ತೆ, ಆದರೆ ನನಗೆ ಬೇರೆ ದಾರಿ ಇಲ್ಲ. ಸರ್ ಯಾಕೆ ಸರ್ ಈ ಥರ ಮಾತಾಡ್ತಾ ಇದ್ದೀರಾ? ಎಂತೆಂಥ ಗುಂಡಿಗೆ ಇರೋರ ಮುಂದೆನೆ ಗುಂಡಿ ಹೇಳಿ ತಿಂದು ಸರ್ಕಾರದ ಕೆಲಸ ಮಾಡಿದವ್ರು ಸರ್ ನೀವು? ಸ್ವಾರ್ಥದ ಕಡೆ ಮುಖ ಮಾಡಿದವ್ರಲ್ಲ. ಹೆಂಡತಿ ಅನ್ನೋದನ್ನ ನೋಡಿದೆ ತಪ್ಪು ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿದವ್ರು ಸಾಹೇಬ್ರೆ ನೀವು. ನೀವು ಸ್ವಾರ್ಥಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸಾಹೇಬ್ರೆ. ಸರ್ ಈಗ ನೀವು ಮಾಡ್ತಾ ಇರೋದು ಸರ್ಕಾರಿ ಕೆಲಸನಾ ಸರ್? ಪ್ರಪಂಚದಲ್ಲಿ ಯಾರಿಗೆ ಏನೇ ಕಳುವು ಆದರೂ ಬರೋದೆ ಪೊಲೀಸ್ನವ್ರ ಹತ್ರ ಸರ್. ಯಾರಿಗೆ ಅನ್ಯಾಯ ಆದ್ರೂ ಪೊಲೀಸ್ನವ್ರ ಹತ್ರನೇ ಸರ್ ಬರೋದು. ಅಂಥದ್ರಲ್ಲಿ ಪೊಲೀಸ್ನವ್ರ ಮಗುನೇ ಕಳುವಾಗಿದೆ ಅಂತ ಸುಮ್ಮನೆ ಇರೋಕ್ಕಾಗತ್ತಾ ಸರ್? ಮಗುನ ಹುಡುಕ್ಬಾರ್ದ ಸರ್ ನಾವು?
ಹುಡುಕೋದು ನಮ್ಮ ಕೆಲಸನೇ ಅಲ್ವಾ ಸರ್? ಸರ್, ನೀವೇನು ಯೋಚನೆ ಮಾಡಿಬಿಡಿ ಸರ್. ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ತೀವಿ.